ಹಾಯ್ ಫ್ರೆಂಡ್ಸ್, ರೈಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ರಿಬ್ಬನ್ ವಡ ಮಾಡ್ತಾಯಿದ್ದೀವಿ. ಇದಕ್ಕೆ ಪಕ್ಕ ವಡ ಅಂತಲೂ ಹೇಳ್ತಾರೆ, ಅಥವಾ ರಿಬ್ಬನ್ ಪಕೋಡ ಅಂತ ಹೇಳ್ತಾರೆ. ಇದನ್ನು ನಾನು ಎರಡು ರೀತಿ ಮಾಡ್ತಾಯಿದ್ದೀನಿ. ಒಂದು ಪಾಲಕ್ ಹಾಕಿ, ಮತ್ತು ಇನ್ನೊಂದು ನಾರ್ಮಲಾಗಿ. ಪಾಲಕ್ ಹಾಕಿ ಮಾಡೋದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಯಾಕೆಂದರೆ ಅದು ಉರುಗಡಲೆ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡಲೆ ಪುಡಿ ಹಾಕಿ ಮಾಡ್ತಾಯಿದ್ದೀನಿ, ಅದೊಂದು ಸ್ವಲ್ಪ ಹಾರ್ಡಾಗಿ ಇರುತ್ತೆ, ಆದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಪಾಲಕ್ ಪಕೋಡಕ್ಕೆ, ಅಂದರೆ ಪಾಲಕ್ ರಿಬ್ಬನ್ ಪಕೋಡಕ್ಕೆ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ಮೆಲ್ ಇಷ್ಟ ಇಲ್ಲ ಅಂತ ಹೇಳಿದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಪಾಲಕ್, ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಇಷ್ಟನ್ನ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನೈಸಾಗಿ. ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಪುಡಿ ತೊಳ್ತಾ ಇದ್ದೀನಿ. ಇದೊಂದು 100 ಗ್ರಾಮ್ ಅಷ್ಟು ಅಕ್ಕಿ ಪುಡಿ ಇದೆ. ಒಂದು ಕಪ್ಪಿಗೆ ನಾವು 1/2 ಕಪ್ಪಷ್ಟು ಕಡಲೆ ಪುಡಿ ತೊಳ್ತಾ ಇದ್ದೀವಿ. ಇದು ಉರುಗಡಲೆ ಅಂತಾರಲ್ಲ, ಉರುಗಡಲೆ ಪುಡಿ, ಬೇಸನ್ ಪೌಡರ್ ಅಲ್ಲ, ಕಡಲೆ ಬೇಳೆದು ಪುಡಿ ಅಲ್ಲ, ಇದು ಉರುಗಡಲೆದು ಪುಡಿ. ಇದಕ್ಕೆ 2 ಸ್ಪೂನು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಇಲ್ಲ ಅಂತ ಹೇಳಿದ್ರೆ ತುಪ್ಪ ಅಥವಾ ಎಣ್ಣೆ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ 1/2 ಸ್ಪೂನು ಎಳ್ಳು, ಕಪ್ಪು ಎಳ್ಳು ಇದ್ರೆ ಕಪ್ಪದೇ ಹಾಕ್ಕೊಳ್ಳಿ. ಆಮೇಲೆ 1/2 ಸ್ಪೂನ್ ಹಿಂಗ್ ಹಾಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೋಡಿಕೊಂಡು ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ. ಈಗ ಗ್ರೈಂಡ್ ಮಾಡ್ಕೊಂಡಿರೋದು ಇದೆಲ್ಲ ಪಾಲಕ್ದು, ಅದನ್ನು ನೀರು ಹಾಕ್ಬಿಡಿ ನೀವು ಮಿಕ್ಸ್ ಮಾಡುವಾಗ. ಪಾಲಕದ ನೀರೇ ಸಾಕಾಗುತ್ತೆ. ಪಾಲಕ್ಗೆ ನಾವು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿರ್ತೀವಲ್ಲ, ಅದೇ ನೀರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಚಪಾತಿಗೆ ಹಿಟ್ಟು ಕಲಸುವಾಗ ಎಷ್ಟು ಹದ ಇರುತ್ತೆ ಆ ಥರ ಕಲಸ್ಕೊಳ್ಳಿ ನೀಟಾಗಿ. ಇದು ಹಾಗೆ ತೆಗೆದಿಟ್ಕೊಳ್ಳೋಣ. ಈಗ ನಾರ್ಮಲ್ ರಿಬ್ಬನ್ ಒಡೆಗೆ ನಾನು 1 ಕಪ್ ಅಕ್ಕಿ ಪುಡಿ ತೊಗೊಂಡಿದ್ದೀನಿ. 1 ಕಪ್ ಅಂದರೆ ಒಂದು 200 ಗ್ರಾಮ್ ಇದೆ, ಅದರದ್ದು 1/2 ಕಡಲೆ ಪುಡಿ ಅಂದರೆ ಬೇಸನ್ ಪೌಡರ್ ಕಡಲೆ ಪುಡಿ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್. ಆಮೇಲೆ 1/2 ಸ್ಪೂನ್ ಹಿಂಗ್, 1/3 ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ನೀವು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಬಿಳಿ ಎಳ್ಳು, ಕಪ್ಪು ಎಳ್ಳು ಇದ್ದರೆ ಕಪ್ಪೆಳ್ಳು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಖಾರಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ, ಸೊ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿಣ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1/3 ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಇಲ್ಲ ಅಂತ ಹೇಳಿದರೆ ಬೇಕಾದರೆ ತುಪ್ಪನೂ ಯೂಸ್ ಮಾಡ್ಕೊಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ಕೋಬೋದು. ಈಗ ನೀರು ಹಾಕ್ಕೊಳ್ಳೋಣ. ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿನೂ ಬೇಡ ನಮಗೆ, ತುಂಬ ನೀರಾಗೂ ಬೇಡ, ಒಂದು ಮೀಡಿಯಮ್ ಹಸಿಟ್ಟು ಸಾಫ್ಟಾಗೇ ಇರಬೇಕು. ಇದಾಗಿದೆ. ಈಗ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಬೇಕು. ಈಗ ಪಕೋಡ ಮಾಡೋಕ್ಕೆ ನಮಗೆ ಈ ಥರ ಬೇಕು. ಈಗ ಪಾಲಕ್ ಪಕೋಡಕ್ಕೆ ಮಾಡಿಕೊಂಡಿರೋ ಹಸಿಟ್ಟನ್ನ ಇದರೊಳಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಟೈಟಾಗಿ ಒಳಗಡೆ ಹಂಗೆ ಪ್ರೆಸ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀಟಾಗಿ ಬರಲ್ಲ ಅದು. ಈಗ ಇದನ್ನು ಹಾಕಿ ಟೈಟ್ ಮಾಡ್ಕೊಳ್ಳೋಣ. ಇದನ್ನ ಪ್ಲೇಟಿಗೆ ಹಾಕ್ಕೊಳ್ಬೇಡ, ಡೈರೆಕ್ಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಟ್ ಹಾಕಿ ನೋಡೋಣ, ಇದು ಬಿಸಿಯಾಗಿದೆ. ಇವಾಗ ಹಾಕ್ಕೊಳ್ಳೋಣ. ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು, ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ.
ಚೆನ್ನಾಗಿ ಬೇಯಬೇಕಿದು. ಇದೆರಡು ಕಡೆನೂ ಆಗಿದೆ, ಈಗ ತೆಗೆದು ಬಿಡೋಣ. ಇದೇ ಥರ ಉಳಿದಿರೋದು ಸಹ ಮಾಡ್ಕೊಬೇಕು. ಇದೇ ಥರ ನಾರ್ಮಲ್ ಪಕ್ಕ ವಡೆಯನ್ನು ಮಾಡಿಕೊಡೋಣ. ಎರಡು ಸೈಡು ಚೆನ್ನಾಗಿ ಬೇಯಬೇಕಿದು. ಪುಡಿ ತುಂಬಾ ಟೇಸ್ಟಿ ಆಗಿರುತ್ತೆ, ಕರ್ಬೇವಿನ ಸೊಪ್ಪು ತುಂಬಾ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ. ಇದೆಲ್ಲ ಆಗಿದೆ, ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಎರಡು ರೀತಿಯಾದ ರಿಬ್ಬನ್ ವಡೆ ಅಥವಾ ರಿಬ್ಬನ್ ಪಕೋಡ ರೆಡಿ ಇದೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದು ನಾವು ಉರ್ಗಡ್ಲೆ ಹಾಕಿ ಮಾಡಿರೋದು, ಸೊ ಇದು ಸ್ವಲ್ಪ ಸಾಫ್ಟ್ ಆಗಿ ಬಾಯಲ್ಲಿಟ್ರೆ ಕರ್ಗೋ ತರ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಹಾರ್ಡಾಗಿ ಕ್ರಿಸ್ಪಿ ಆಗಬೇಕು ಅಂದರೆ ಈ ಥರ ಬೇಸನ್ ಪೌಡ್ರ್ ಅಂದರೆ ಕಡಲೆ ಪುಡಿ ಹಾಕಿ ಮಾಡ್ಕೊಳ್ಳಿ. ಈಗ ನೀವು ಮನೇಲಿ ಇದು ಎರಡು ರೀತಿಯ ಪಕೋಡ ಟ್ರೈ ಮಾಡಿ ಯಾವ್ದು ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ನಿಮಗೆ ನಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ.